ಎದುರಿಸಬೇಕಲ್ಲ ರಾತ್ರಿ ಎಲ್ಲ ಇನ್ನು ಈ ಜಗಳಾಗುತ್ತಲ್ಲ ಯುದ್ಧಗಳಾಗುತ್ತಲ್ಲ ಹಿಂಸೆ ಮಾನಸಿಕ ಹಿಂಸೆ ಆಗುತ್ತಲ್ಲ ಅಂತ ಹೆದರ್ತಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಆಗದಿಲ್ಲ ಎದ್ದು ಪ್ರೌಡ್ ಆಗಿ ಹೀಲ್ ಬಿ ಶೋನ್ ಔಟ್ ಇನ್ ದ ಕ್ರೌಡ್ ಸೊ ಔಟ್ ಇನ್ ದ ಕ್ರೌಡ್ ಅಂತ ಗೊತ್ತಾಗ್ತದೆ ವರ್ಚಸ್ ವುಮೆನ್ ಹ್ಯಾಸ್ ಆಲ್ ದೀಸ್ ಕ್ವಾಲಿಟೀಸ್ her husband will be a prominent figure in the society. always remember, every man should be proud of his wife. so should every uh, wife should be proud of her husband. this is the rule of a good marriage. a good marriage always have two understanding souls. sati rudaya. ಪತಿ ಹೃದಯ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡಾಗ ಏನೇ ಆಗಲಿ ಅಲ್ಟಿಮೇಟ್ಲಿ ಇಟ್ ಇಸ್ ದ ವೈಫ್ ಹೂ ಮ್ಯಾನೇಜಸ್ ಹೂ ಬ್ಯಾಲೆನ್ಸಸ್ ದ ಫ್ಯಾಮಿಲಿ ಆಕೆ ಒಂದು ಸಮತೋಲನದ ಜೀವನ ತರಬೇಕು ಅಂದರೆ ಪತಿಗೆಲ್ದು ಇದರಲ್ಲಿ ನೋಡ್ಬಲ್ಲ ಫುಲಿಶ್ ಆಗಿರ್ಬೋದು ಪತಿ ಅವ್ನ ಪ್ಯಾಂಪರ್ಡ್ ಇರ್ಬೋದು ಅವನ ಅಬ್ಬ್ರಿಂಗಿಂಗು ಸ್ವಲ್ಪ ಏನೋ ಇರ್ಬೋದು ಅವನಿಗೆ ಅಲ್ಲಿ ಏನೋ ಡಿಫಿಷಿಯನ್ಸಿ ಇರ್ಬೋದು ಅವನಲ್ಲಿ ಏನೋ ವೀಕ್ನೆಸ್ ಇರ್ಬೋದು ಆದರೆ ಒಬ್ಬ ಸತಿ ಅವಳ ಗುಣಧರ್ಮಗಳು ಅವಳ ಕ್ಯಾರೆಕ್ಟರ್ ಅವಳ ನೇಚರ್ ಅವಳ ಪರ್ಸನಾಲಿಟಿ ಎವ್ರಿಥಿಂಗ್ ಕ್ಯಾನ್ ಸೆಟ್ ಥಿಂಗ್ಸ್ ರೈಟ್ ಇನ್ ದ ಫ್ಯಾಮಿಲಿ ಹೆದರ್ಕೊಂಡು ಜೀವನ ಮಾಡಬಾರ್ದು ಪತಿ ಸಂತೋಷದಿಂದ ನನ್ನ ಹೆಂಡತಿ ಇರೋ ಜಾಗ ಸ್ವರ್ಗ ಯು ಶುಡ್ ಕ್ರಿಯೇಟ್ ಅ ಹೆವೆನ್ ಇನ್ ದ ಹೌಮ್ ಇಲ್ಲೇ ಸ್ವರ್ಗ ನರಕ ಅನ್ನೋ ಸ್ಥಿತಿಗೆ ತರಬಾರ್ದು ಸೊ ಸ್ತ್ರೀಯರ ಪಾತ್ರ ಹಿರಿಯು ಪತ್ನಿಯಾಗಿ ನಮ್ಮ ಪಾತ್ರ ಹಿವಿತು ಗುಣವತಿಯಾದ ಸಕ್ತಿಯು ಎಲ್ಲಿ ಸಿಕ್ಕಾಳು ಆಕೆ ಅವಳಕ್ಕಿಂತ ಶ್ರೇಷ್ಠಳು ನಾಳೆ ಮುಂದುವರೆದ ಭಾಗದಲ್ಲಿ ಆಕೆಯ ಶ್ರೇಷ್ಠತೆಯನ್ನು ನಾವು ಧ್ಯಾನಿಸೋಣ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಪತಿಯ ಹೃದಯವು ಆಕೆಯಲ್ಲಿ ಹರ್ಷಿಸುತ್ತದೆ ಪತ್ನಿ ಲಾಭ ರತ್ನ ಲಾಭ ಎಂಬುದನ್ನು ನಾವು ತಿಳಿದುಕೊಂಡೆವು ಸ್ವಾಮಿ ಸತಿಯರಾಗಿ ನಾವು ನಮ್ಮ ಕುಟುಂಬವನ್ನು ಹೇಗೆ ಸ್ವರ್ಗವನ್ನಾಗಿಸಬಹುದು ಅದರಲ್ಲೂ ದೈವಿಕ ಸ್ತ್ರೀಯರಾಗಿ ನಾವು ನಮ್ಮ ಗಂಡ ಮಕ್ಕಳಿಗೆ ತಂದುಕೊಡುವಂಥ ಎಲ್ಲ ಯೋಗ ಯೋಗ್ಯತೆಗಳು ಅದು ನಮ್ಮಿಂದ ಮಾತ್ರ ಸಾಧ್ಯ ಎಂಬುದನ್ನು ಅರಿತೆವು ಸ್ವಾಮಿ ದೇವರ ಭಯವೇ ಜ್ಞಾನದ ಮೂಲ ಒಬ್ಬ ಸ್ತ್ರೀ ಜ್ಞಾನವಂತಳಾಗಿ ಜ್ಞಾನವಂತೇಳಿ ಆಕೆಯ ಮನೆಯನ್ನು ಕಟ್ಟಿಕೊಳ್ಳುವಳು ಎಂದು ನಿನ್ನ ವಾಕ್ಯ ಹೇಳ್ತದೆ ಜ್ಞಾನ ಹೀನಳು ಅದನ್ನು ತನ್ನ ಕೈಯಿಂದ ತಾನೇ ಕೆಡವಿ ಬಿಡುವಳು ಅಂತ ಹೇಳ್ತದೆ ಮನೆಯನ್ನು ಕಟ್ಟೋದು ಅಂದರೆ ಇಟ್ಟಿಗೆ ಮಣ್ಣಲ್ಲ ಸ್ವಾಮಿ ಮನಸ್ಸುಗಳನ್ನು ಕಟ್ಟೋದು ಕುಟುಂಬಗಳನ್ನು ಕಟ್ಟೋದು ಸಂಬಂಧಗಳನ್ನು ಕಟ್ಟೋದು ಪತಿಯ ಮಕ್ಕಳ ಬಾಂಧವ್ಯವನ್ನು ಕಟ್ಟೋದು ಕೌಟುಂಬಿಕ ಎಲ್ಲ ಮೆಂಬರ್ಸ್ದು ಸಂಬಂಧಗಳನ್ನು ಆಕೆ ತೂಕೊಂಡು ಹೋಗೋದು ಇವೆಲ್ಲ ಒಬ್ಬ ಸ್ತ್ರೀಯ ಕರ್ತವ್ಯ ಸ್ವಾಮಿ ಹೊಟ್ಟೆ ಕಿಚ್ಚು ತಾನು ಸ್ವತಂತ್ರವಾಗಿರಬೇಕು ತಾನು ಸ್ವಾರ್ಥಳಾಗಿರಬೇಕು ಅಂತ ಇತರರ ಮೇಲೆ ಹೊಟ್ಟೆ ಕಿಚ್ಚಿನಿಂದ ದೂರ ಇಟ್ಟು ಸ್ತ್ರೀಗೆ ಇರಬಾರದ ಗುಣ ಇಜಬೇಲಳ ಗುಣ ಇರುವಾಗ ಕುಟುಂಬವಾಗಲಿ ಪತಿ ಮಕ್ಕಳಾಗಲಿ ಆಕೆಯನ್ನ ಪ್ರೀತಿಸುವುದಿಲ್ಲ ಎಂದು ಕಲಿತೆವು ಸ್ವಾಮಿ ಈ ಎಲ್ಲ ದುರ್ಗಡಗಳು ನಮ್ಮಲ್ಲಿದ್ದರೆ ದಯಮಾಡಿ ಅದನ್ನು ತೆಗೆದುಹಾಕಿ ಪವಿತ್ರಾತ್ಮನ ಸಹಾಯದಿಂದ ನಮ್ಮನ್ನು ಸಬಲೀಕರಿಸು ಉತ್ತಮ ಗುಣಗಳಿಂದ ನಾವು ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿಗೆ ನಮ್ಮನ್ನು ನಡೆಸು ಎಂದು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ರಕ್ಷಕ ಆ ಮೇನ್ ಹ್ಯಾವ್ ಅನ್ ಅಮೇಸಿಂಗ್ ಡೇ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಟು ಯು ಆಲ್ ಲೆಟ್ಸ್ ಮೀಚಪ್ ಟು ಮಾರೋ ಗಾಡ್ ಬ್ಲೆಸ್